ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ನಲ್ಲಿ ಸ್ಪರ್ಧಿ ಆಗಿರುವಂತಹ ಧರ್ಮ ಹಾಗೆ ಅನುಷ ಇಬ್ರು ಕೂಡ ಪ್ರೀತಿಸ್ತಾ ಇದ್ರು ಜೊತೆಗೆ ಬ್ರೇಕಪ್ ಕೂಡ ಆಗಿತ್ತು ಅನ್ನುವಂಥ ವಿಚಾರ ಈಗ ಬಯಲಾಗಿರುವಂಥದ್ದು ಅಷ್ಟೇ ಅಲ್ಲ ಬಿಗ್ ಬಾಸ್ ಮನೆಯಲ್ಲಿ ಟ್ರಯಾಂಗಲ್ ಲವ್ ಸ್ಟೋರಿ ನಡೀತಾ ಇದೆ ಸೊ ಅದರಲ್ಲಿ ಐಶ್ವರ್ಯ ಕೂಡ ಧರ್ಮ ಅವರನ್ನು ಇಷ್ಟಪಡ್ತಾ ಇದ್ದಾರೆ ಸೊ ಹಾಗಾದರೆ ಧರ್ಮ ಹಾಗೆ ಅನುಷಾ ಇಬ್ಬರೂ ಕೂಡ ರಿಲೇಷನ್ಶಿಪ್ನಲ್ಲಿ ಇದ್ರೂ ಕೂಡ ಏನಕ್ಕೆ ಬ್ರೇಕಪ್ ಆಯಿತು ಇವರಿಬ್ಬರ ನಡುವೆ ಅಂತದ್ದು ಏನಾಯ್ತು ಸೊ ಅಷ್ಟು ಚೆನ್ನಾಗಿ ಕೂಡ ಇಲ್ಲಿ ಬಿಗ್ ಬಾಸಲ್ಲಿ ಅಲ್ಲಿ ಇರೋದಕ್ಕೆ ಹೇಗೆ ಸಾಧ್ಯ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಹನ್ನೊಂದಕ್ಕೆ ಕಾಲಿಡೋ ಮುಂಚೆ ಮನೆಯೊಳಗೆ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ಕೊಂಡು ಬಂದಿರುವಂಥ ನಟಿ ಅನುಷಾ ರೈ ಹಾಗೆ ನಟ ಧರ್ಮ ಕೀರ್ತಿರಾಜ್ ಈ ಮೊದಲು ಪ್ರೀತಿಯಲ್ಲಿದ್ದು ಬಳಿಕ ಕೂಡ ಆಗಿತ್ತ ಈ ಪ್ರಶ್ನೆ ಹುಟ್ಕೊಳ್ಳೋದಕ್ಕೆ ಕಾರಣ ಕೂಡ ಇದೆ ಐಶ್ವರ್ಯಾ ಸಿಂಧೋಗಿ ಇದರಿಂದ ಬೇಸರವನ್ನ ಕೂಡ ಮಾಡ್ಕೊಂಡಿದ್ದಾರೆ ಬಿಗ್ ಬಾಸ್ ಕನ್ನಡ ಹನ್ನೊಂದರ ಎರಡನೇ ವಾರದ ಪಂಚಾಯಿತಿ ವಾರದ ಕತೆ ಕಿಚ್ಚನ ಜೊತೆಗೂ ಮುನ್ನ ಉಗ್ರಂ ಮಂಜು ಆರ್ ಡೇರ್ ಆಟವನ್ನ ಆಡಿಸಿದ್ರು ಅಂದ್ರೆ ಯಾರು ಟ್ರತ್ ಹೇಳ್ತಾರೋ ಅವರಿಗೆ ಪ್ರಶ್ನೆಯನ್ನ ಕೇಳಿದಂತ ಸಂದರ್ಭದಲ್ಲಿ ಸರಿಯಾದ ಉತ್ತರವನ್ನ ಹೇಳಬೇಕಾಗುತ್ತೆ ಡೇರನ್ನು ಅನ್ನ ತಗೊಂಡ್ರೆ ಅವ್ರು ಏನ್ ಆಟವನ್ನ ಕೊಡ್ತಾರೋ ಅದನ್ನ ಆಡಬೇಕಾಗತ್ತೆ ಸೊ ಮಂಜು ಸೇರಿ ಗೌತಮಿ ಆಗಿರ್ಬೋದು ಮೋಕ್ಷಿತ ಮಾನಸ ಧರ್ಮ ಅನುಷ ಐಶ್ವರ್ಯ ಶಿಶಿರ್ ನೆಲದ ಮೇಲೆ ಕುಳಿತುಕೊಂಡಿದ್ರು ಈ ವೇಳೆ ಮಂಜು ಅವರು ಅನುಷ ಬಳಿ ಇತ್ತೀಚೆಗೆ ನಿನಗೆ ಒಬ್ರ ಮೇಲೆ ಲವ್ ಆಗಿತ್ತಲ್ಲ ಆಚೆ ಅದನ್ನು ಹೇಳು ಅನ್ನುವಂಥ ವಿಚಾರವನ್ನು ಕೇಳ್ತಾರೆ ಅದು ಹೇಗಾಯಿತು ಹೇಗೆ ಬ್ರೇಕಪ್ ಆಯಿತು ಈಗಲೂ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾರೆ ಇದಕ್ಕೆ ಅನುಷ ರೀಸೆಂಟಲ್ಲ ಬ್ರೇಕಪ್ ಆಗಿ ಮೂರರಿಂದ ನಾಲ್ಕು ವರ್ಷ ಆಯಿತು ಅಂತ ಧರ್ಮ ಹಾಗೆ ಅನುಷ ಒಬ್ರನ್ನೊಬ್ರು ಮುಖ ನೋಡಿಕೊಂಡು ಈ ಉತ್ತರವನ್ನ ಕೊಡ್ತಾರೆ ಸೊ ಇದಕ್ಕೆ ಅಲ್ಲೇ ಇದ್ದಂತ ಐಶ್ವರ್ಯಾ ಸಿಂಧೋಗಿ ಏನ್ ಕಾಂಟ್ರವರ್ಸಿ ಆಯ್ತಾ ನನಗೆ ಗೊತ್ತಿಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ ಅದಕ್ಕೆ ಕೇಳ್ತಾ ಇದ್ದೀನಿ ಹೇಳಿ ಸೊ ಅದಕ್ಕೆ ಗೌತಮಿ ಮಾನಸ ಡಿಸ್ಕಸ್ ಮಾಡ್ತಾರೆ ಅಂದ್ರೆ ಅನುಷ ಧರ್ಮಾನ ಅನ್ನುವಂಥದ್ದು ಮುಖ ಮುಖ ನೋಡ್ಕೊಂಡು ಮಾತನಾಡ್ತಾರೆ ಸೊ ಅನುಷ ಇದಕ್ಕೆ ಅದೇ ಬ್ರೇಕಪ್ ಆಗಿ ಮೂರಿಂದ ನಾಲ್ಕು ವರ್ಷ ಆಯ್ತು ಹುಡುಗ ಬೇಡ ಹೆಸರು ಬೇಡ ಅಂತ ಹೇಳಿ ಇವರೇ ಅಂತ ಧರ್ಮ ಅವರನ್ನ ತೋರಿಸ್ತಾರೆ ಇದಕ್ಕೆ ಧರ್ಮ ಏ ಅದು ಸಿನಿಮಾದಲ್ಲಿ ಅಫೀಷಿಯಲ್ ಏನೂ ಇಲ್ಲ ಅಂತ ಹೇಳ್ತಾರೆ ಅಂದರೆ ಈಕೆ ನಾನು ರಿಲೇಷನ್ಶಿಪ್ನಲ್ಲಿದ್ದು ಬ್ರೇಕಪ್ ಆಗಿರುವಂಥದ್ದು ಅದು ಧರ್ಮ ಜೊತೆಗೆ ಅಂತ ಮುಖ ನೋಡ್ಕೊಂಡು ಹೇಳ್ತಾರೆ ಆ ಸಂದರ್ಭದಲ್ಲಿ ಧರ್ಮ ಇಲ್ಲ ಅದು ಸಿನಿಮಾದಲ್ಲಿ ಮಾತ್ರ ಅಫಿಷಿಯಲ್ ಏನೂ ಇಲ್ಲ ಅನ್ನುವಂಥದ್ದನ್ನು ಕ್ಲಾರಿಫಿಕೇಷನ್ ಕೊಡ್ತಾರೆ ಅದಕ್ಕೆ ಅನುಷ ಆಯಿತು ಏನೋ ಒಂದು ಬಿಡಿ ಅಂತ ಹೇಳ್ತಾರೆ ಸೊ ತಕ್ಷಣ ಧರ್ಮ ಬೇಸರದಿಂದ ಅಲ್ಲಿಂದ ಹೊರಟು ಹೋಗ್ತಾರೆ ಸೊ ಇದಕ್ಕೆ ಮಂಜು ಮೂರು ವರ್ಷ ಆಯಿತಾ ಅಂತ ಕೇಳ್ತಾರೆ ಸೊ ಇದಕ್ಕೆ ಐಶ್ವರ್ಯ ಅವರು ನೀವಿಬ್ರು ಕೋ ಆ್ಯಕ್ಟರ್ಸ್ ಅಂತ ಗೊತ್ತಿತ್ತು ಸೊ ನೀವಿಬ್ಬರು ಈ ಹಿಂದೆ ರಿಲೇಶನ್ಶಿಪ್ನಲ್ಲಿ ಇದ್ರಿ ಅಂತ ನನಗೆ ಗೊತ್ತಿರಲಿಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಸೊ ಬಹುಶಃ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಸ್ನೇಹಿತರೆ ಐಶ್ವರ್ಯ ಅವರು ಕೂಡ ಧರ್ಮ ಅವರನ್ನು ಇಷ್ಟಪಡ್ತಾ ಇದ್ದಾರೆ ಇದಾದ ನಂತರ ಐಶ್ವರ್ಯ ಬೇಸರ ಮಾಡಿಕೊಂಡು ಜಗದೀಶ್ ಬಳಿ ಬಂದು ಈ ವಿಚಾರವನ್ನು ಹಂಚ್ಕೊಳ್ತಾರೆ ಇದು ಇಡೀ ಮನೆಗೆ ಹೋಗೋದಂತೂ ಪಕ್ಕ ಯಾಕಂತಂದರೆ ಜಗದೀಶ್ ಬಾಯಲ್ಲಿ ಯಾವ ಮಾತು ಕೂಡ ನಿಲ್ಲೋದಿಲ್ಲ ಸೊ ನಾನು ಧರ್ಮ ಯಾಕಷ್ಟು ಕ್ಲೋಸ್ ಆಗಿದ್ದೀವಿ ಅಂದರೆ ನಮ್ಮಿಬ್ಬರ ವೈಬ್ ಸೆಟ್ ಆಗ್ತಾ ಇತ್ತು ಸೊ ನಮ್ಮ ವೇವ್ ಲೆಂತ್ ಒಂದೇ ಇತ್ತು ಅವರು ತುಂಬ ಕೇರಿಂಗ್ ಪ್ರಾಮಾಣಿಕ ಅಂತ ನನಗೆ ಫೀಲ್ ಆಯಿತು ಅಂತ ಐಶ್ವರ್ಯ ಅವರು ಹೇಳ್ಕೊಳ್ತಾರೆ ಅದಕ್ಕೆ ಜಗದೀಶ್ ಫಾಸ್ಟ್ ಲೈಫ್ ನಮಗೆ ಬೇಕಾಗಿಲ್ಲ ಅದಕ್ಕೆ ಐಶ್ವರ್ಯ ಕೂಡ ಹೌದು ಬೇಕಾಗಿಲ್ಲ ಆದರೆ ಅಮೃಲ್ಲಾ ತೆಗೆದುಕೊಂಡು ಹೋಗಿದ್ದು ನನಗೆ ಬೇಜಾರಾಗಿ ಏನಾದರೂ ಮಾಡ್ಕೊಳ್ಳಿ ಅಂತ ಒಳಗೆ ಹೋಗಿಬಿಟ್ಟೆ ನನಗೆ ಹೀಗೆ ಅನಿಸಲ್ಲ ಸ ಸೊ ನಾನು ಹುಳಿ ಹಿಂತಿದ್ದೇನೆ ಅವರಿಬ್ಬರ ಮಧ್ಯೆ ಅಂದ್ಕೊಂಡಿದ್ದಾರೆ ಅವರು ಸೊ ನನಗೆ ಅದು ತುಂಬ ಬೇಜಾರಾಗಿದೆ ಬೇಡ ನನಗ ಬೇಕು ನಾನು ಇನ್ಮೇಲೆ ಕಣ್ಣೆತ್ತಿನೂ ನೋಡೋಲ್ಲ ಅವರನ್ನು ಅಂತ ಫೀಲಿಂಗ್ ವೆರಿ ಬ್ಯಾಡ್ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ನನಗೆ ತುಂಬ ಬೇಸರ ಆಗ್ತಾ ಇದೆ ಅಂತ ಇನ್ನು ಈ ವಿಚಾರವನ್ನು ಜಗದೀಶ್ ಹೋಗಿ ದನ್ ಬಳಿ ಡಿಸ್ಕಸ್ ಮಾಡ್ತಾರೆ ಸೊ ಅನುಷಾ ಬಾಯಿಂದ ಸತ್ಯ ಬರ್ಸೋಕೆ ಮಂಜಣ್ಣ ಅಲ್ಲಿ ಗೇಮನ್ನ ಆಡಿಸಿದ್ರು ಸೊ ಅನುಷಾ ಅವರೇ ನೀವು ಯಾರನ್ನಾದರೂ ಲವ್ ಮಾಡಿದ್ರಾ ಮುಂಚೆ ಅನ್ನುವಂಥ ಇದು ಧನ್ರಾಜ್ ಅವರಿಗೆ ಜಗದೀಶ್ ಅವರು ಹೇಳ್ತಿರೋದು ಸೊ ಈಗಲೂ ಅವನನ್ನ ಬಿಟ್ಟಿದ್ದೀರಾ ಬಿಟ್ಟಿದ್ರೆ ಇವತ್ತು ಲವ್ ಮಾಡ್ತಿದ್ದೀರಾ ಎಷ್ಟು ಲವ್ ಮಾಡ್ತಿದ್ದೀರಾ ಬಿಟ್ಟಿರೋಕ್ಕಾಗತ್ತಾ ಅಂತ ಕೇಳಿದ್ರಂತೆ ಅದಕ್ಕೆ ಅನುಷಾ ನಾನು ಧರ್ಮ ಅನ್ನ ಲವ್ ಮಾಡ್ತಿದ್ದೆ ಏಳು ವರ್ಷದಿಂದ ಅಂತ ಹೇಳಿ ಬಿಟ್ಕೊ ಹೇಳಿದ್ದಾರೆ ಸೊ ಅದಕ್ಕೆ ಧನ್ರಾಜ್ ನಿಜಾನ ಅಂತ ಕೇಳಿದಕ್ಕೆ ಜಗದೀಶ್ ಪ್ರತಿಕ್ರಿಯಿಸಿ ಹೋಗಿ ಎಲ್ಲರಲ್ಲೂ ಕೇಳಿ ನಿನ್ನನ್ನ ಬಿಟ್ಟು ಎಲ್ರಿಗೂ ವಿಚಾರ ಗೊತ್ತು ಅದಾಗಿ ಈಗ ಕ್ರಶ್ ಇದೆಯಾ ಅಂತ ಮಂಜು ಕೇಳಿದಾಗ ಎಸ್ ಇದೆ ಅಂತ ಹೇಳಿದ್ದಾಳಂತೆ ಎಷ್ಟರ ಮಟ್ಟಿಗೆ ಕ್ರಶ್ ಎಂದಿದ್ದಕ್ಕೆ ಐಶ್ವರ್ಯ ಹಾಗೆ ಧರ್ಮ ಅವತ್ತು ಕೊಡೆ ಹಿಡ್ಕೊಂಡು ನೋಡ್ ನೋಡ್ ನೋಡ್ಲಾಗಿಲ್ಲ ತುಂಬಾ ಸಿಟ್ಟು ಬಂದು ಹೊರಟು ಹೋದೆ ಅಂತ ಹೇಳಿದ್ದಾರೆ ಅಂದ್ರೆ ಬ್ರೇಕಪ್ ಆಗಿದ್ರೂ ಕೂಡ ಆ ಒಂದು ಜೆಲಸಿ ಫ್ಯಾಕ್ಟರ್ ಇದ್ದೇ ಇರುತ್ತೆ ಸೊ ಹಾಗಾಗಿ ಅವರು ಕೊಡೆ ಕೊಡೆ ಹಿಡ್ಕೊಂಡು ಹೋಗಿರೋದು ನನಗೆ ಇಷ್ಟ ಆಗಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ಕೊಂಡಿದ್ದಾರೆ ಅಲ್ಲ ಗುರು ನಿಂಗೆ ಗೊತ್ತಿಲ್ಲ ಅಂತಂದರೆ ದಡ್ಡನಾ ಹುಚ್ಚಾನ ಗೊತ್ತಿಲ್ಲ ನಿನಗೆ ಸೊ ಇಂತಹ ಇಂಪಾರ್ಟೆಂಟ್ ಟಾಪಿಕ್ ಹೇಗೆ ನೀನು ಬಿಟ್ಟು ಹೋಗ್ತೀಯಾ ಅನ್ನುವಂಥದ್ದನ್ನು ಜಗದೀಶ್ ಅವರು ಧನ್ರಾಜ್ ಅವರಿಗೆ ಒಂದು ವಿವರಣೆಯನ್ನು ಕೊಡ್ತಾರೆ ಅಲ್ಲಿ ಏನೇನು ಆಯಿತು ಅಂತ ಸೊ ಧನ್ರಾಜ್ ಅವರಿಗೆ ಕೇಳ್ತಾರೆ ಧನ್ರಾಜ್ ಜಗದೀಶ್ ಹತ್ರ ಅಂದ್ರೆ ಐಶು ಅದಕ್ಕೆ ಬೇಜಾರು ಮಾಡ್ಕೊಂಡಿರೋದು ಅನ್ನುವಂಥದ್ದು ಹೌದು ಅವರಿಬ್ಬರು ಹೇಳಲಿಲ್ವಲ್ಲ ಅಂತ ಬೇಜಾರಾಗಿದೆ ಇಬ್ರು ಲವ್ ಮಾಡಿ ಎರಡು ವರ್ಷ ಚೆನ್ನಾಗಿದ್ದು ನನಗೆ ಒಂದು ಮಾತು ಹೇಳಲಿಲ್ವಲ್ಲ ಅಂತ ನನಗೆ ಬೇಜಾರಾಗ್ತಾ ಆಗ್ತಾ ಇದೆ ಸೊ ಇಬ್ರು ನನ್ನನ್ನು ಗೂಬೆ ಮಾಡಿದ್ರಲ್ವಾ ಅಂತ ಐಶು ಬೇಜಾರು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾರೆ ಸೊ ಇಷ್ಟು ಎಪಿಸೋಡ್ ನಲ್ಲಿ ನಡೆದಿರುವಂಥದ್ದು ಸ್ನೇಹಿತರೆ ನಿಜವಾಗ್ಲೂ ಧರ್ಮ ಅನುಷ ಮಧ್ಯೆ ಲವ್ ಇತ್ತ ಇನ್ನು ಅವರ ಪರ್ಸ್ನಲ್ ವಿಚಾರದ ಬಗ್ಗೆ ಹೇಳೋದಾದ್ರೆ ಈಕೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರ ಮೇ ನಾಲ್ಕರಂದು ಬೆಂಗಳೂರಿನಲ್ಲಿ ಜನಿಸಿದವರು ಅಂದ್ರೆ ಈಕೆಗೆ ಈಗ ಇಪ್ಪತ್ತಾರು ವಯಸ್ಸು ಸೊ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜ್ ನಲ್ಲಿ ಇಂಜಿನಿಯರ್ ಕೂಡ ಮುಗಿಸಿದ್ದಾರೆ ಇನ್ನು ಅನುಷಾರ ಎರಡು ಸಾವಿರದ ಹದಿನೇಳರಲ್ಲಿ ತೆರೆ ಕಂಡಂತಹ ಮಹಾನುಭಾವರು ಚಿತ್ರದಿಂದ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ ಅನಂತರ ನಾವು ನೋಡೋದಾದರೆ ಗೋಸಿ ಗ್ಯಾಂಗ್ ಆಗಿರ್ಬೋದು ಬಿ ಎಮ್ ಡಬ್ಲ್ಯೂ ಆಗಿರ್ಬೋದು ದಮಯಂತಿ ರೈಡರ್ ಖಡಕ್ ಪೆಂಟಗನ್ ಆಗಿರ್ಬೋದು ಧೈರ್ಯಂ ಸರ್ವತ್ರ ಸಾಧನ ಹಬ್ಬಬ್ಬ ಹೀಗೆ ಸಾಕಷ್ಟು ಚಲನಚಿತ್ರಗಳಲ್ಲಿ ಈಕೆ ನಟಿಸಿದ್ದಾರೆ ಸೊ ಈಗ ಬಿಗ್ ಬಾಸ್ ಕನ್ನಡ ಹನ್ನೊಂದು ಅಂದರೆ ಸೀಸನ್ ಹನ್ನೊಂದರಲ್ಲಿ ಇವರು ಸ್ಪರ್ಧಿಯಾಗಿ ಇರುವಂತದ್ದು ಸ್ನೇಹಿತರೆ ಇನ್ನು ಧರ್ಮ ಕೀರ್ತಿರಾಜ್ ಅವರ ಬಗ್ಗೆ ಹೇಳೋದಾದ್ರೆ ಸೊ ಇವರು ಕನ್ನಡದ ಪ್ರಸಿದ್ಧ ನಟ ಅನ್ನೋದು ಬಹುಶಃ ಎಲ್ರಿಗೂ ಕೂಡ ಗೊತ್ತು ಆದರೆ ಧರ್ಮ ಕೀರ್ತಿರಾಜ್ ಕನ್ನಡದ ಪ್ರಸಿದ್ಧ ನಟ ಕೀರ್ತಿರಾಜ್ ಅವರ ಮಗ ಸ್ನೇಹಿತರೆ ಇವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಜುಲೈ ಆರರಂದು ಬೆಂಗಳೂರಿನಲ್ಲಿ ಜನಿಸ್ತಾರೆ ಸೊ ನವಗ್ರಹ ಸಿನಿಮಾ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಾರೆ ಸೊ ನವರ ನವಗ್ರಹ ಚಿತ್ರದಲ್ಲಿ ಇವರು ಶರ್ಮಿಳಾ ಮಾಂಡ್ರೆ ಅಭಿನಯದ ಕಣ್ಣ ಕಣ್ಣ ಸಲಿಗೆ ಹಾಡು ಇಂದಿಗೂ ಕೂಡ ಎಲ್ರಿಗೂ ಕೂಡ ನೆನಪಿರುವಂಥದ್ದು ಅವರು ಹಾಗೆ ಶರ್ಮಿಳಾ ಮಾಂಡ್ರೆ ಇಬ್ಬರು ಕೂಡ ಇದರಲ್ಲಿ ನಟಿಸ್ತಾರೆ ನಂತರ ಎರಡು ಎರಡು ಸಾವಿರದ ಒಂಬತ್ತರಲ್ಲಿ ತೆರೆ ಕಂಡಂತಹ ಒಲವೇ ವಿಸ್ಮಯ ಚಿತ್ರದ ಮೂಲಕ ಪೂರ್ಣ ಪ್ರಮಾಣದ ನಾಯಕನಾಗ್ತಾರೆ ಅಂದರೆ ಕಂಪ್ಲೀಟ್ ಹೀರೋ ಆಗಿ ಬಳಿಕ ಹಣೆಬರಹ ಆಗಿರ್ಬೋದು ಮುಮ್ತಾಜ್ ಬಿಂದಾಸ್ ಗೂಗ್ಲಿ ಆಗಿರ್ಬೋದು ಓ ಮನಸೆ ಖಡಕ್ ರೋನಿ ಹೀಗೆ ಸಾಕಷ್ಟು ಚಿತ್ರದಲ್ಲಿ ನಟಿಸ್ತಾರೆ ಅನುಷಾರಾಯ್ ಹಾಗೆ ಧರ್ಮ ಇಬ್ರಿಗೂ ಇಬ್ಬರೂ ಕೂಡ ಮೂರರಿಂದ ನಾಲ್ಕು ಸಿನಿಮಾದಲ್ಲಿ ಜೊತೆಗೆ ನಟಿಸಿರುವಂಥದ್ದು ಸ್ನೇಹಿತರೆ ಜೊತೆಗೆ ಒಂದು ಈ ಹಿಂದೆ ಧರ್ಮ ಕೀರ್ತಿರಾಜ್ ಅವರು ಇನ್ನೂ ಏನಕ್ಕೆ ಮದುವೆ ಆಗಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಇಂಟರ್ವ್ಯೂ ಕೇ ಇಂಟರ್ವ್ಯೂ ಸಂದರ್ಭದಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ಇಲ್ಲ ನನಗೊಂದು ಲವ್ ಆಗಿತ್ತು ಬ್ರೇಕಪ್ ಕೂಡ ಆಯಿತು ಅದರಿಂದ ನನಗೆ ತುಂಬ ಬೇಜಾರಾಗಿದೆ ಸೊ ಹಾಗಾಗಿ ನಾನು ಮದುವೆ ಆಗೋದಕ್ಕೆ ಯೋಚನೆ ಮಾಡ್ತಿದ್ದೀನಿ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ಕೊಳ್ತಾರೆ ಯಾಕಂತಂದರೆ ಧರ್ಮ ಅವರಿಗೆ ನಲ್ವತ್ತರಿಂದ ನಲ್ವತ್ತೊಂದು ವರ್ಷ ವಯಸ್ಸಾಗಿದೆ ಸೊ ಆ ಸಂದರ್ಭದಲ್ಲಿ ಇಂಟರ್ವ್ಯೂ ಅಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ಸೊ ವಯಸ್ಸು ನನಗೆ ಇಂಪಾರ್ಟೆಂಟ್ ಅಲ್ಲ ಸೊ ಒಂದು ರೀತಿಯಿಂದ ನಾನು ಸೋತಿದ್ದೀನಿ ಬ್ರೇಕಪ್ ಆಗಿದೆ ಬೇಜಾರಾಗಿದೆ ಆ ಒಂದು ಕಾರಣಕ್ಕೋಸ್ಕರ ನಾನು ಈ ಥರ ಒಂದು ಡಿಸಿಷನನ್ನು ತಗೊಂಡಿದ್ದೀನಿ ಟೈಮನ್ನು ತಗೊಂಡಿದ್ದೀನಿ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾರೆ ಸೊ ಹಾಗಾಗಿ ಅನುಷ ಹಾಗೆ ಧರ್ಮ ಮಧ್ಯೆ ಏನಕ್ಕೆ ಜಗಳ ಆಗಿತ್ತು ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತೂ ಆಗಿರೋದು ಕನ್ಫರ್ಮ್ ಯಾಕಂತಂದರೆ ಇಬ್ಬರೂ ಕೂಡ ಒಂದೇ ಇಂಡಸ್ಟ್ರಿಯಲ್ಲಿದ್ದಾರೆ ಸೊ ಅವರೂ ಬೆಳೀಬೇಕು ಅನ್ನುವಂಥದ್ದಿರುತ್ತೆ ಇವ್ರಿಗೂ ಬೆಳಿಬೇಕು ಅನ್ನುವಂಥದ್ದಿರುತ್ತೆ ಸೊ ಇಬ್ಬರ ಒಂದು ವೈಬ್ ಮ್ಯಾಚ್ ಆಗದೇ ಇರೋ ಕಾರಣಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ದೂರ ಆಗಿರ್ಬೋದು ಆದರೆ ಬಿಗ್ ಬಾಸ್ ನಲ್ಲಿ ಇದು ಕಂಟಿನ್ಯೂ ಆಗುತ್ತಾ ಅನ್ನೋದು ಕಾದು ನೋಡಬೇಕು ಸೊ ಇಬ್ಬರಿಗೂ ಪ್ರೀತಿ ಇದೆ ಅನ್ನುವಂಥದ್ದು ಗೊತ್ತಾಗ್ತಿದೆ ಜೊತೆಗೆ ಐಶ್ವರ್ಯ ಅವರು ಕೂಡ ಧರ್ಮ ಅವರನ್ನ ಇಷ್ಟಪಡ್ತಾ ಇದ್ದಾರೆ ಧರ್ಮ ಅವರು ಕೂಡ ಐಶ್ವರ್ಯ ಅವ್ರನ್ನ ಕೇರ್ ಮಾಡ್ತಾ ಇದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಈ ಒಂದು ಲವ್ ಟ್ರಯಾಂಗಲ್ ಯಾವ ರೀತಿಯಾಗಿ ಹೋಗುತ್ತೆ ಅನ್ನೋದು ಕಾದು ನೋಡಬೇಕು ಸೊ ಅಷ್ಟಕ್ಕೂ ಇವರಿಬ್ಬರ ಮಧ್ಯೆ ಲವ್ ಇತ್ತ ಅನ್ನುವಂತ ಪ್ರಶ್ನೆ ಕೂಡ ಸಾಕಷ್ಟು ಜನ ಮಾಡ್ತಾರೆ ಸೊ ಅನುಷಾರಾಯ ಅವರು ಪಕ್ಕಾ ಇವ್ರ ಧರ್ಮ ಅವರೇ ನನ್ನ ಜೊತೆ ರಿಲೇಶನ್ಶಿಪ್ನಲ್ಲಿ ನಲ್ಲಿ ಇದ್ದಿದ್ದು ಅನ್ನುವಂಥದ್ದು ಹೇಳಿದ್ದಾರಾ ಸೊ ಬ್ರೇಕಪ್ ಆಯ್ತಾ ಈಗಲೂ ಇದೆಯಾ ಇದು ಯಾವುದಕ್ಕೂ ಕೂಡ ಉತ್ತರ ಇಲ್ಲ ಆದ್ರೆ ಐಶ್ವರ್ಯ ಮಾತ್ರ ಮೇಲೂ ಕೂಡ ಸೆಟ್ ಆಗಿರೋದಂತೂ ಸತ್ಯ ಯಾಕಂತಂದ್ರೆ ಧರ್ಮ ಜೊತೆಯಾಗಿ ಮೂರು ಸಿನಿಮಾ ಮಾಡಿದ್ದು ಆತ್ಮೀಯ ಸ್ನೇಹಿತರು ಅಂತ ಬಿಗ್ ಬಾಸ್ ವೇದಿಕೆಯಲ್ಲಿ ಮನೆಯೊಳಗೆ ಬರುವ ಮುಂಚೆ ಹೇಳ್ಕೊಂಡಿದ್ರು ಇಬ್ಬರನ್ನು ಜೊತೆಗೆ ಮನೆಯೊಳಗೆ ಕಳುಹಿಸಿಕೊಡ್ಲಾಗಿತ್ತು ಆದ್ರೆ ಈಗ ಒಂದು ದೊಡ್ಡ ಬಾಂಬ್ ಅನ್ನ ಸಡಿಸಲಾಗಿರುವಂತದ್ದು ಇಬ್ರು ಕೂಡ ರಿಲೇಷನ್ಶಿಪ್ ನಲ್ಲಿ ಇದ್ರೂ ಬ್ರೇಕ ಆಗಿದೆ ಅನ್ನುವಂಥ ವಿಚಾರ ಸೊ ಸ್ನೇಹಿತರೆ ನಿಮ್ಗೆ ಏನ್ ಅನ್ಸುತ್ತೆ ಇವ್ರಿಬ್ರು ಕೂಡ ಮುಂದಿನ ದಿನಗಳಲ್ಲಿ ಅಂದ್ರೆ ಈ ಬಿಗ್ ಬಾಸ್ ಮುಗಿಯೋ ಅಷ್ಟರಲ್ಲಿ ಧರ್ಮ ಹಾಗೆ ಅನುಷಾ ಅವರು ಮತ್ತೆ ಒಂದಾಗ್ತಾರ ಅದು ಬಿಟ್ಟು ಧರ್ಮ ಅವರು ಅನುಷಾ ಅವ್ರ ಜೊತೆ ಹೀಗೆ ಇರ್ತಾರ ಅಥವಾ ಐಶ್ವರ್ಯ ಅವ್ರ ಜೊತೆಗೆ ರಿಲೇಷನ್ಶಿಪ್ನಲ್ಲಿರುವಂಥ ಸಾಧ್ಯತೆ ಇದೆಯಾ ಈ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೀರಿಯಲ್ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಬಿಗ್ ಬಾಸ್ ಬಗ್ಗೆ ಸಾಕಷ್ಟು ಅಪ್ಡೇಟ್ಸನ್ನು ಹಾಕ್ತಾ ಇರ್ತೀವಿ ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ